ನಮಸ್ತೆ. ನಮ್ಮ ಮೂಲ ಯಾವುದು, ನಮ್ಮ ಜೀವನ ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು ಅನ್ನೋದಕ್ಕೆಲ್ಲ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಕೊನೆವರೆಗೂ ನೋಡಿ. 40 ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿನ ಸಹರಾ ಡೆಸರ್ಟ್ನಲ್ಲಿ ಆಗಿರೋ ಘಟನೆ ಇದು. ಆ ಸಮಯದಲ್ಲಿ ಭೂಮಿ ತುಂಬಾ ದಟ್ಟವಾದ ಕಾಡಾಗಿತ್ತು. ಹಲವಾರು ಜೀವಿಗಳು ಆಗ್ತಾನೆ ಹುಟ್ಟುತ್ತಾ ಇದ್ವು. ಸಾವಿರಾರು ಪ್ರಾಣಿ, ಪಕ್ಷಿ, ಮರ, ಗಿಡಗಳು ತುಂಬಾ ಸಂತೋಷವಾಗಿರೋ ಜಾಗ ಆಗಿತ್ತು ಆ ಸಹರಾ ಡೆಸರ್ಟ್. ಈ ಸಂತೋಷ ಕೆಡಿಸೋಕೆ ಅಂತಾನೆ ಒಂದು ದುರಂತ ಘಟನೆ ಇವುಗಳಿಗೆಲ್ಲ ಎದುರಾಯಿತು. ಇವುಗಳಿಗೆ ರೂಢಿನೇ ಇಲ್ಲದೆ ಇರೋ ಹವಾಮಾನ ಬದಲಾವಣೆ ಶುರುವಾಗಿ ಎಷ್ಟೋ ವರ್ಷಗಳ ಕಾಲ ಮಳೆನೇ ಬರದೇ ಇರೋ ಜಾಗ ಆಯಿತು ಆ ಸಹರಾ ಡೆಸರ್ಟ್. ನದಿಗಳು ಒಣಗಿ ಮರುಭೂಮಿಯಾಗೋಕೆ ಶುರುವಾದವು. ಅಲ್ಲಿರೋ ಪ್ರಾಣಿಗಳು ಸಾಯ್ತಿದ್ವು, ಮರ ಗಿಡಗಳು ತಾನಾಗೇ ಬೀಳ್ತಿದ್ವು. ದಟ್ಟವಾಗಿರೋ ಕಾಡು ಸ್ವಲ್ಪ ವರ್ಷಗಳಲ್ಲಿ ಮರುಭೂಮಿಯಾಗಿ ಬದಲಾಗುವ ಸಮಯ ಬಂದ್ಬಿಟ್ಟಿತ್ತು. ಆ ದುರಂತ ಘಟನೆಯೇ ನಾವು ಈ ಭೂಮಿ ಮೇಲಿರೋಕೆ ಕಾರಣವಾಗಿರೋದು. ಹೇಗೆ ಅಂತೀರಾ? ಅಲ್ಲಿರೋ ಮರಗಳ ಮೇಲೆ ಒಂದಿಷ್ಟು ಕೋತಿಗಳ ಗುಂಪು ವಾಸವಾಗಿದ್ವು. ಆ ಕೋತಿಗಳು ತೆಗೆದುಕೊಂಡಿರೋ ದಿಟ್ಟ ನಿರ್ಧಾರವೇ ಇವತ್ತು ನಾವು ಈ ಭೂಮಿ ಮೇಲಿರೋಕೆ ಕಾರಣವಾಗಿರೋದು. ಅದನ್ನೇ ನಾವು ಬೆಳವಣಿಗೆ ಅಂತ ಮನುಷ್ಯನಲ್ಲಿ ಕಾಣೋದು. ಭೂಮಿ ಮೇಲೆ ವಿಶ್ವಾಸ ಅಂತ ಬಂದಿರೋ ಕಾಲ ಅದು. ಮರದಿಂದ ಮರಕ್ಕೆ ಹಾರೋ ಕೋತಿಗಳು ಮರ ಬೀಳುವಾಗ ತನ್ನ ಪೀಳಿಗೆ ರಕ್ಷಿಸೋಕೆ ನಿರ್ಧಾರ ಮಾಡೋದು. ಬರೀ ಮರಗಳೇ ನಮ್ಮ ಜೀವನ ಅಲ್ಲ, ನೆಲನೂ ಇದೆ ಅಂತ ಅವುಗಳಿಗೆ ಅರಿವಾಗಿದ್ದೇ ಅವತ್ತು. ಮತ್ತೊಂದು ಕಾಡು ಸಿಗೋ ತನಕ ಅವುಗಳು ನೆಲದ ಮೇಲೆ ಓಡಾಡೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಆಹಾರ ನೀರು ಸಿಗದೇ ಇದ್ರು ನಾವು ಸಾಯ್ತೀವಿ ಅಂತ ಗೊತ್ತಿದ್ರು ಮುಂದಿನ ಪೀಳಿಗೆಗೆ ನಾವು ಉಳಿಲೇಬೇಕು ಅನ್ನೋ ಆ ಹಠ ಮತ್ತು ಅವುಗಳ ನಿರ್ಧಾರ ತುಂಬಾ ಗಟ್ಟಿಯಾಗಿತ್ತು. ಆ ಹಠವನ್ನ ಸಾಧಾರಣವಾಗಿ ಬಿಟ್ಟು ಸಾಯೋಕೆ ಅವಕ್ಕೆ ಮನ್ಸಾಗ್ಲಿಲ್ಲ. ಅವು ನಡೆಯೋಕ್ ಶುರು ಮಾಡಿದ್ವು. ಸ್ವಲ್ಪ ದೂರ ಹೋದ್ಮೇಲೆ 4 ಕಾಲುಗಳಿಂದ ನಡೆಯೋಕೆ ಅವುಗಳಿಗೆ ತುಂಬಾ ಹಿಂಸೆ ಆಯ್ತು. ಆಗ ಅವಕ್ಕೆ ಅರಿವಾಗಿದ್ದು 2 ಕಾಲಿಂದನೂ ನಡೀಬಹುದು ಅಂತ. 2 ಕಾಲಿಂದ ನಡೆಯೋಕೆ ಪ್ರಯತ್ನ ಮಾಡಿದ್ವು, ನಡೆಯೋಕೆ ಶುರುನೂ ಮಾಡಿದ್ವು. ಹೋಗೋ ದಾರಿಲಿ ಅವುಗಳಿಗೆ ಕೆಲವು ಹಿಂಸಾತ್ಮಕ ಪ್ರಾಣಿಗಳು ಎದುರಾದವು. ಅವುಗಳನ್ನ ಎದುರಿಸೋಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಕೆಲವು ಶಸ್ತ್ರಾಸ್ತ್ರಗಳನ್ನು ಕೂಡ ಅವು ರೆಡಿ ಮಾಡಿಕೊಂಡ್ವು. ಬೇಟೆಯನ್ನೇ ಆಹಾರ ಮಾಡ್ಕೋಬಹುದು ಅಂತ ಅವಕ್ಕೆ ಅವತ್ತು ಅರಿವಾಯಿತು. ಹೀಗೆ ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಒಂದೊಂದೇ ಹೊಸ ಪ್ರಯೋಗಗಳನ್ನ ಮಾಡೋಕೆ ಶುರು ಮಾಡಿದ್ವು. ಮಾಡ್ತಾ ಕಷ್ಟದಲ್ಲಿ ಎಂದಿಗೂ ಬಿಟ್ಕೊಡ್ಬಾರ್ದು ಅನ್ನೋದು ಅವಕ್ಕೆ ಅರಿವಾಯಿತು. ಇದರಿಂದ ನಾವು ಕಲಿಬೇಕಾಗಿರೋದೇನು ಅಂದ್ರೆ ಅಂತ ಕಷ್ಟಗಳೇನು ನಮಗ್ ಬಂದಿಲ್ಲ, ಹಾಗೂ ಕಷ್ಟ ಬಂದಾಗ್ಲೇ ಬದಲಾವಣೆ ಬೆಳವಣಿಗೆ ಆಗೋದು ಅಂತ ಅರ್ಥಕೋಬೇಕು. ಅವುಗಳಿಗೆ ಪರಿಹಾರ ಹುಡುಕಿದ್ರೆ ಸಾಕು, ಜೀವನ ಸುಖವಾಗಿರುತ್ತೆ. ಐ ಥಿಂಕ್ ಈ ವಿಡಿಯೋ ಸಿಂಪಲ್ ಆಗಿ ಜೀವನ ಅರಿವು ಮೂಡಿಸಿದೆ ಅನ್ಕೋತೀನಿ. ಇಂಥ ವಿಡಿಯೋಗಳು ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.